ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಘಟವಾಡಿಪುರ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲೂ ಸಹ ನಮ್ಮ ರೈತರಾಗಿರುವಂಥ ಶ್ರೀ ಪ್ರಸಾದ್ ಜಿ ಡಿ ಸರ್ ಅವ್ರನ್ನ ಮಾತಾಡಿಸಿ, ಅವರು ಒಂದು ಕಳೆದ ಒಂದು ಎರಡು ಸಂಚಿಕೆಗಳಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಈಗ ಯಾವುದೇ ಒಂದು ರೇಷ್ಮೆ ಹುಳು ಚೆನ್ನಾಗಿ ಬರಬೇಕು ಮನೆಯಲ್ಲಿ ಅಂತ ಹೇಳಿದ್ರೆ ಮೊದಲು ಅದಕ್ಕೆ ಕೊಡುವಂಥ ಆಹಾರ ಅಂದರೆ ಹಿಪ್ಪು ನೇರಳೆ ಕೃಷಿ, ಆ ಹಿಪ್ಪು ನೇರಳೆ ಸೊಪ್ಪನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ತಳಿ ಹಿಪ್ಪು ನೇರಳೆ ಸಸಿಯನ್ನು ಇವ್ರು ಹಾಕಿದ್ದಾರೆ, ಮತ್ತು ಇದಕ್ಕೆ ಗೊಬ್ಬರ ಯಾವ ರೀತಿ ಕೊಡಬೇಕು, ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಯಾವ ಸೀಸನಲ್ಲಿ ನಾಟಿ ಮಾಡಿದ್ರೆ ಉತ್ತಮ, ಎಷ್ಟು ಇವರು ಬ್ಯಾಚ್ಗಳನ್ನು ಮಾಡ್ಕೊಂಡಿದ್ದಾರೆ ಈ ಒಂದು ಹಿಪ್ಪು ನೇರಳೆ ತೋಟದಲ್ಲಿ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಿಮ್ಮನ್ನು ಹಲವಾರು ಸಂಚಿಕೆಗಳಲ್ಲಿ ಮಾತಾಡಿಸ್ತಾ ಇದ್ವಿ, ನೀವು ಈ ರೇಷ್ಮೆ ಯಾವ ರೀತಿ ಒಂದು ಹುಳುಗಳ ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡ್ತಾ ಇದ್ರಿ ಸರ್. ಅದೇ ರೀತಿ ಈಗ ಯಾವುದೇ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ಅದ್ರ ಮುಖ್ಯವಾಗಿನೇ ಡಿಪೆಂಡೆಂಟ್ ಆಗಿರೋದು ಅದರ ಆಹಾರ. ನಾವು ಎಂಥ ಗುಣಮಟ್ಟದ ಸೊಪ್ಪು ಕೊಡ್ತೀವಿ ಅನ್ನೋದ್ರ ಮೇಲೆ ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಈ ಒಂದು ಹಿಪ್ಪು ನೇರಳೆ ತೋಟವನ್ನು ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡೋಣ ಸರ್. ಓಕೆ ಸರ್. ಮೊದಲನೇದಾಗಿ ಸರ್, ಈ ಫಸ್ಟ್ ನಾವು ಈಗ ಒಂದು ಹಿಪ್ಪು ನೇರಳೆ ಕೃಷಿ ಮಾಡಬೇಕಾದ್ರೆ ಎಂತಹ ಕಡ್ಡಿಗಳನ್ನು ಆಯ್ಕೆ ಮಾಡಬೇಕು? ಸರ್ ನಮಸ್ತೆ, ನನ್ನ ಹೆಸರು ಪ್ರಸಾದ್ ಜಿ ಡಿ ಅಂತ. ಘಟ್ಪಾಡಿಪುರ ಗ್ರಾಮ, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟ್ರಿಕ್ಟು. ನನ್ನ ಜಮೀನೆಲ್ಲ ಇರೋದೆಲ್ಲ ಮುಕ್ರಳ್ಳಿ ಎಲ್ಲೆಗೆ ಬರುತ್ತೆ, ಚಾಮರಾಜನಗರ ಮತ್ತು ಚಾಮರಾಜನಗರ ಜಿಲ್ಲೆ ಮತ್ತು ತಾಲೂಕು ಎರಡು ಕೂಡ ಚಾಮರಾಜನಗರಕ್ಕೆ ಸೇರ್ಕೊಳ್ಳುತ್ತೆ. ನಮ್ಮದು ಬಾರ್ಡ್ರ್ ಕರ್ಮಭೂಮಿ ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ಹಾಗಾಗಿ ಈಗ ನಾನು ರೇಷ್ಮೆ ಕೃಷಿಯನ್ನು 1 ಎಕರೆ 24 ಕುಂಟೆಯಲ್ಲಿ ರೇಷ್ಮೆ ಕೃಷಿಯನ್ನು ಮಾಡ್ತಾ ಬರ್ತಾ ಇರ್ತೇನೆ. ಇವಾಗ ನಮಗೆ ನಾನು ಹಾಕಿರೋದು ರೇಷ್ಮೆ V1 ತಳಿ ಅಂತೇಳಿ. ಓಕೆ ಸರ್. V1 ತಳಿ ಅಂತ ಬರುತ್ತೆ, ಸುಮಾರು ತಳಿಗಳಿದೆ. ಅದು ಯಥೇಚ್ಛವಾಗಿ ನಮಗೆ ಎಲ್ಲರೂ ಕೂಡ ಇಲಾಖೆಯವರು ಮತ್ತು ಸೈಂಟಿಸ್ಟ್ಗಳೆಲ್ಲ ಸಜೆಷನ್ ಮಾಡ್ತಾ ಇರೋದು V1 ತಳಿಯೇ. ಯಾಕೆ ಯಥೇಚ್ಛವಾಗಿ ಸೊಪ್ಪು ಬರುತ್ತೆ, ತುಂಬ ಈಲ್ಡ್ ಬರುತ್ತೆ ಸೊಪ್ಪು. ಹಾಗಾಗಿ V1 ತಳಿಯನ್ನು ನಮಗೆ ಸಜೆಷನ್ ಮಾಡಿರ್ತಾರೆ, ನಾವು ಅದನ್ನೇ ಅದರ ಪ್ರಕಾರವಾಗಿ V1 ತಳಿಯನ್ನು ಹಾಕಿರ್ತೇವೆ. ಬೇರೆ ಬೇರೆ ತಳಿ ಇದೆ, G4 ಇದೆ, ಸಹನ ಇದೆ, ತುಂಬ ತಳಿಗಳಿದೆ. ಸಹನ ತಳಿ ಅಂದರೆ ಅದು ತೆಂಗಿನ ತೋಟದ ಮಧ್ಯದಲ್ಲಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಬರುತ್ತೆ ಅಂತ ಹೇಳಿದ್ರೆ, ಆದರೂ ಸೂಕ್ತ ಅಲ್ಲ. ಓಕೆ. ಓಪನ್ ಫೀಲ್ಡಲ್ಲಿ ಮಾಡಿದಾಗೂ ತೋಟದಲ್ಲಿ ಮಧ್ಯದಲ್ಲಿ ಮಾಡಿದಾಗೂ ತುಂಬ ಅಜಗಜಾಂತ ವ್ಯತ್ಯಾಸ ಇದೆ. ಆದರೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಸಹನ ತಳಿ ತೋಟದೊಳಗಡೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಾನು ಮಾಡಿಲ್ಲ, ಬೇರೆಯವ್ರು ಮಾಡಿರ್ತಾರೆ ರೈತರು. ಈಗ ನಾನು ಮಾಡಿರೋ ರೈತರು ಅಂತಂದರೆ ನಾನು V1 ತಳಿಯನ್ನು ಹಾಕಿರ್ತೇನೆ, ವಿಕ್ಟ್ರಿ 1 ತಳಿಯನ್ನು ಹಾಕಿರ್ತೀನಿ. ಓಕೆ. ಈ ಸಹನ ಹೇಳಿದ್ರೆ ಸರ್, ಈಗ M5 M45 ಅದೆಲ್ಲ ಹೇಳ್ತಾರೆ, ಅದು ತುಂಬ ಹಳೆ ಪದ್ಧತಿಯಲ್ಲಿ ಮಾಡ್ತಿದ್ದದ್ದು. ಅದು M30 M45 ಅವೆಲ್ಲ ಇವೆ. ಹಳೆ ಪದ್ಧತಿಯಲ್ಲಿ ತುಂಬ ಕಿರಿದಾದ ಎಳೆ ಬರ್ತಾ ಇತ್ತು, ಯಥೇಚ್ಛ ಸೊಪ್ಪು ಬರ್ತಿರಲಿಲ್ಲ. ಓಕೆ. ಅದಕ್ಕಿಂತ ಇದನ್ನು ಸಂಶೋಧನೆ ಮಾಡಿ ಇದನ್ನು V1 ತಳಿಯನ್ನು ನಮಗೆ ಸಜೆಷನ್ ಮಾಡಿದಾಗ ಇದನ್ನ V1 ಹಾಕಿದ್ದೇವೆ ಸರ್. ಹಾಕಿದ್ರೆ ಸರ್, ಈಗ ನೀವು ಕಡ್ಡಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಫಸ್ಟ್ ನೀವು ಕಡ್ಡಿನೇ ನಾಟಿ ಮಾಡಿರೋದು ತಂದು. ಹೌದು. ಈಗ ಬೇರೆ ತೋಟಗಳಿಂದ ಆಯ್ಕೆ ಮಾಡಬೇಕಂದ್ರೆ ಏನೆಲ್ಲ ಪ್ರಿಕಾಷನ್ ಮೆಜರ್ ತಗೋಬೇಕು ಸರ್? ಸರ್, ಮೊದಲು ನಾವು ತೋಟವನ್ನು ನಿರ್ವಹಣೆ ಮಾಡಬೇಕಾಗಿದ್ದ ಮುಂಚೆನೆ ನಮ್ಮ ತೋಟ ಫಲವತ್ತತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಸರ್, ಅಂದರೆ ಈಗ ಕಡ್ಡಿಗಳ ಆಯ್ಕೆ, ಕಡ್ಡಿಗಳ ಆಯ್ಕೆ ಅಂದರೆ ಸರ್, ಈಗ ಬೇರೆಯವರು ನಮ್ಮ V1 ತಳಿಯನ್ನು ಬೇರೆ ನರ್ಸರಿಗಳಲ್ಲಿ ಮಾಡಿರ್ತಾರೆ ಸರ್. ಓಕೆ. ಇಲಾಖೆಯಿಂದ ನರ್ಸರಿಯಿಂದ ಆರ್ಡ್ರ್ ಕೊಟ್ಟಿರ್ತಾರೆ, ಅವ್ರು ಮಾಡ್ತಾರೆ ಸಬ್ಸಿಡಿ ಮುಖಾಂತರ ಅವ್ರು ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಇನ್ನು ನಾವು ಇಲಾಖೆಯವ್ರು ಕೇಳ್ತೇವೆ ಎಲ್ಲಿದೆ ನರ್ಸರಿ ಅಂತ ಕೇಳಿದಾಗ ಇಲಾಖೆಯವರು ಇಂಥ ಜಾಗದಲ್ಲಿದೆ ಅಂತ ಹೇಳಿದಾಗ ಹೋಗಿ ಫಸ್ಟ್ ನಾವು ಪ್ಲಾಟ್ ನೋಡ್ತೇವೆ. ಓಕೆ. ಅದು ಯಾವ ಸಾಯಲ್ ಇದೆ ಅಂತ ನೋಡಿದೆ ಫಸ್ಟ್. ಅದು ರೆಡ್ ಸಾಯಲ್ ಇದ್ದರೆ, ನಮ್ಮದು ರೆಡ್ ಸಾಯಲ್ ಇದ್ದರೆ ಅದು ಅಡ್ಜಸ್ಟ್ ಆಗುತ್ತೆ. ಬ್ಲ್ಯಾಕ್ ಸಾಯಲ್ ಇತ್ತು ಅಂದರೂ ಕೂಡ ಬ್ಲ್ಯಾಕ್ ಸಾಯಲ್ ಇರೋರ್ಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಂದು ನಮಗೂ ಅಡ್ಜಸ್ಟ್ ಆಗುತ್ತೆ, ಹೇಳೋಕ್ಕಾಗೋದಿಲ್ಲ. ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಎರಡು ಒಂದೇ ಮಣ್ಣು ಆದರೆ ಬೇಗ ನಮಗೆ ಗ್ರೋತ್ ಚೆನ್ನಾಗಿ ಬರುತ್ತೆ ಮತ್ತು ಅಡ್ಜಸ್ಟ್ ಆಗುತ್ತೆ ಅನ್ನೋ ಉದ್ದೇಶ ನಮ್ಮದು. ಓಕೆ. ಫಸ್ಟು ಮಣ್ಣು ಯಾವ ಮಣ್ಣಲ್ಲಿ ಇದೆ, ಅದು ಅದರ್ ಬ್ಲಾಕ್ ಯಾವ ಮಣ್ಣಲ್ಲಿದೆ ನೋಡ್ತೇವೆ. ಅದಾದ್ಮೇಲೆ ನೆಕ್ಸ್ಟ್ ಸರ್, ನೆಕ್ಸ್ಟ್ ಈಗ ನಾವು ಅದೇನು ಮಾಡ್ತಾರೆ, ಭೂಮಿ ಫಲವತ್ತತೆ ನೋಡ್ಕೋತೆ ಫಸ್ಟು. ಭೂಮಿ ಫಲವತ್ತತೆ ಮಾಡಬೇಕಾದ್ರೆ ನಾನು ಮಾಡಿದ ಕ್ರಮವನ್ನು ನಾನು ಹೇಳ್ತೇನೆ. ನಾನು ಮಾಡೋಕ್ಕಿಂತ ಮುಂಚೆ ಏನು ಮಾಡಿದ್ದೆ ಅಂದರೆ, ಆರಂಭ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಧಾನ್ಯಗಳನ್ನು ನಾನು 9 ಧಾನ್ಯಗಳನ್ನು ಭೂಮಿಗೆ ಚೆಲ್ಲಿದ್ದೆ. 1 ಎಕರೆ 24 ಕುಂಟೆಗೆ ಎಣ್ಣೆ ಕಾಳುಗಳಾದಂಥ
ಕಡಲೆಕಾಯಿ, ಸೂರ್ಯಕಾಂತಿ, ಮತ್ತೆ ಅಲಸಂದೆ, ಹುರುಳಿ, ರಾಗಿ, ಮತ್ತೆ ಹಸರು, ಉದ್ದು, ಇಷ್ಟೂ ಕೂಡ ನಾನು ಎಲ್ಲ ಮಿಕ್ಸ್ ಮಾಡಿ ಎಲ್ಲವನ್ನು ಕೂಡ ಎರಚಿದೆ ತೋಟಕ್ಕೆ. ಸರ್, ಇದನ್ನ ಇದು ಈ ಭೂಮಿ ಮೊದಲು ಬೆಳಕಿನ ಮೊದಲು ಯಾವ್ದಾದ್ರು ತರಕಾರಿ ಬೆಳೆಗಳನ್ನು ಬೆಳೀತಿದ್ರ? ಈ ಭೂಮಿಯಲ್ಲಿ ತರಕಾರಿ ಬೆಳೀತಾ ಇತ್ತಲ್ಲ, ನಾವು ಮಾಮೂಲಿ ಬೆದ್ಲು ಭೂಮಿ ಆಗಿತ್ತು. ಈ ಹುರುಳಿ ಮತ್ತೆ ಜೋಳ ಇದನ್ನ ಬೆಳೀತಾ ಇದ್ದು, ಯಾವ್ದೇ ರೀತಿಯಲ್ಲಿ ತರಕಾರಿ ಮಾಡ್ತಿಲ್ಲ, ತರಕಾರಿ ಪಕ್ಕ ಜಮೀನಲ್ಲಿ ಮಾಡ್ತಾ ಇದ್ದು. ಅದನ್ನ ನಾವು ಫಲವತ್ತತೆ ಮಾಡ್ಬೇಕಾದ್ರೆ ಒಂದು ಎಲ್ಲವನ್ನು ಎರಚಿ ಮಳೆ ಸೀಸನಲ್ಲಿ ಎರಚಿ ಅದನ್ನ ಏನು ಮಾಡೋದು, 45 ದಿನ ಆದಮೇಲೆ ಹೂ ಬಿಡುವಂಥದ್ದಲ್ಲಿ ಕಟಾವು ಮಾಡಿ ಮಲ್ಚ್ ಮಾಡಿಬಿಡ್ತಿದ್ದು. ಓಕೆ. ಮಲ್ಚ್ ಮಾಡಿ ಅದ ನಂತರ ಕಡ್ಡಿಯನ್ನು ನಾಟಿ ಮಾಡ್ತೇವೆ. ಓಕೆ. ಕಡ್ಡಿ ನಾಟಿ ಮಾಡ್ಬೇಕಾದ್ರೆ ತುಂಬ ವಿಧಗಳಿದೆ. ಇಲಾಖೆಯವರು ಹೇಳ್ತಾರೆ 8x8 ಹಾಕಿ ಅಂತ ಹೇಳ್ತಾರೆ, 6x6 ಹಾಕಿ ಅಂತ ಹೇಳ್ತಾರೆ, 10x10 ಹಾಕಿ ಅಂತ ಹೇಳ್ತಾರೆ. ಆದರೆ ನನಗೆ ಜಮೀನು ತುಂಬ ಕಡಿಮೆ ಇದೆ, 1 ಎಕರೆ 24 ಕುಂಟೆಯಲ್ಲಿ ನನಗೆ ತುಂಬ ಕಡಿಮೆ ಇರೋದ್ರಿಂದಾಗಿ ನಾನು ಏನು ಮಾಡಿದ್ದೀನಿ, 6x3 ಹಾಕೊಂಡಿದ್ದೀನಿ. ಸಾಲಿಂದ ಸಾಲಿಗೆ 6, ಗಿಡದಿಂದ ಗಿಡಗೆ 3, ಈ ಥರ ಡಿಸ್ಟೆನ್ಸ್ ಕೊಟ್ಟು ಹಾಕೊಂಡಿದ್ದೀನಿ. ಗಾಳಿ ಮತ್ತು ಸರಾಗ ಹೋಗೋದಕ್ಕೂ ಕೂಡ 6 ಅಡಿ 6 ಅಡಿ ತುಂಬ ಗ್ಯಾಪ್ ಇದೆ. ನನಗೆ ಯಥೇಚ್ಛವಾಗಿ ಸೊಪ್ಪು ಬರೋದಕ್ಕೆ 3 ಅಡಿ 3 ಅಡಿ ಇದೆ. ಏನಾಗಿ ನನಗೆ ಇದರಲ್ಲಿ ಏನೇ ಇದು ಮಾಡಿರೋದ್ರಿಂದಾಗಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಅನ್ನೆಲ್ಲ ಆಗೋದು ಮತ್ತು ಏನೂ ಆಗೋದು ಏನೋ ಸಮಸ್ಯೆಗಳು ಬಂದಿಲ್ಲ. ಹಾಗಾಗಿ ನಾನು ಮಾಡಿರೋದು ಈ ರೀತಿ ಇದೆ. ಕೆಲವು ರೈತರು 6 ಅಡಿ 6 ಅಡಿ ಮಾಡಿದ್ದಾರೆ, 10 ಅಡಿ 10 ಅಡಿ ಮಾಡಿದ್ದಾರೆ. ತುಂಬ ಜಮೀನಿರೋರು ಆ ಥರ ಮಾಡ್ಬೋದು. ನಾನು 1 ಎಕರೆ 24 ಕುಂಟೆ ಜಮೀನು ಇರೋದ್ರಿಂದಾಗಿ ನಾನು ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳನ್ನು ಕೂರಿಸಿ ನಾನು ಸೊಪ್ಪನ್ನು ತಗೊಳ್ಕೊಡ್ತಾ ಇದ್ದೇನೆ. ಈಗ ಒಟ್ಟು ಎಷ್ಟು ಗಿಡ ಇದಾವೆ ಸರ್ ಇಲ್ಲಿ? ಅಪ್ರಾಕ್ಸಿಮೇಟ್ಲಿ ಒಂದು 5000 ಗಿಡ ಇದೆ ಸರ್. ಓಕೆ. 4000 ದಿಂದ 5000 ಗಿಡ ಇದೆ ಸರ್. ಎಲ್ಲ ಸೇರಿ 1 ಎಕರೆ 1 ಎಕರೆ 24 ಕುಂಟೆ ಅದನ್ನು 2 ಡಿವೈಡ್ ಮಾಡ್ಕೊಂಡಿದ್ದೀನಿ. 3 ಎಕರೆ 3 ಎಕರೆ 2 ಡಿವೈಡ್, 2000 ಗಿಡ ಲೆಕ್ಕದಲ್ಲಿ ಮಾಡ್ಕೊಂಡಿದ್ದೀನಿ. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಈಗ ನಾಟಿ ಮಾಡೋದು ಒಂದು ಹೇಳ್ತಾರೆ ಸರ್, ಮರಗಡ್ಡಿನೂ ಮಾಡ್ಬೋದು ಅಥವಾ ಜೋಡು ಸಾಲ್ ಪದ್ಧತಿ ಅಂತ ಇದೆ ಅಂತ ಹೇಳ್ತಾರೆ, ಎರಡಕ್ಕೂ ಏನು ವ್ಯತ್ಯಾಸ? ಅವು ಎರಡು ಏನು ಸರ್? ಅದು ಸರ್, ಮೊದಲು ಎಲ್ಲ ಜೋಡು ಸಾಲು ಪದ್ಧತಿಯನ್ನು ಮಾಡ್ತಾಯಿದ್ರು ಸರ್. ಇವಾಗ ಮರಗಡ್ಡಿ ಜೋಡು ಸಾಲು ಮಾಡೋದ್ರಿಂದಾಗಿ ಒಂದು ವ್ಯತ್ಯಾಸ ಮತ್ತು ಮರಗಡ್ಡಿ ಮಾಡೋದ್ರಿಂದ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸರ್, ಮರಗಡ್ಡಿ ಇದು ನಾವು ಹೇಳ್ತೇವೆ, ಇದು ಮರಗಡ್ಡಿ ಅಂತ ಹೇಳ್ತೇವೆ. 2 ಅಡಿ 8 ಬಿಟ್ಟು ಆನಂತರ ಸೊಪ್ಪು ಕಟ್ ಮಾಡ್ತೇವೆ. ಇದರಲ್ಲಿ ಯಾವುದೇ ರೀತಿ ವೇಸ್ಟೇಜ್ ಬರೋದಿಲ್ಲ. ಓಕೆ. ಈ ಮರಗಡ್ಡಿ ಮಾಡೋದ್ರಿಂದ ಯಾವುದೇ ರೀತಿ ಸೊಪ್ಪು ವೇಸ್ಟೇಜ್ ಬರೋದಿಲ್ಲ. ಜೋಡು ಸಾಲು ಮಾಡ್ತೀರಿ ಅಂದರೆ ಮಳೆ ಹೋದಾಗ ಏನಾಗುತ್ತೆ, ಅಡಿಯಿಂದ ಮಣ್ಣು ಬರುತ್ತೆ, ಮಣ್ಣು ಎಲೆಗೆ ಅಂಟ್ಕೊಳ್ಳುತ್ತೆ. ಆವಾಗ ಏನು ಮಾಡಬೇಕಾಗುತ್ತೆ, ನಾವು 2 ಅಡಿ ಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಓಕೆ. ಆ ಸೊಪ್ಪು ವೇಸ್ಟ್ ಆಗುತ್ತೆ, ಅದು
ಮಳೆ ಬರಿಗೆ ಕೊಡೋಕ್ಕೆ ಯೋಗ್ಯವಲ್ಲ. ಯೋಗ್ಯವಲ್ಲ. ಇದಾದರೆ ನೀವು 2 ಗಂಟೆ ನೀವು ಮಳೆ ಬಿದ್ದರೂ ಕೂಡ ನೀರು ಮೇಲ್ಗಡೆ ಮುನ್ನ ಹಾರೋದಿಲ್ಲ, ಗ್ರೋತ್ ಆಗಿ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಳಗಡೆ ಭಾಗ ನೀವು ಗ್ಯಾಪ್ ಬಿಟ್ಕೊಂಡು ಫುಲ್ ಗ್ಯಾಪ್ ಕೊಟ್ಟಿರ್ತೀವಿ, ಇಲ್ಲಿ ಯಾವುದೇ ರೀತಿ ಇರೋದಿಲ್ಲ, ಮೇಲ್ಗಡೆ ಮಾತ್ರ ಕೊಟ್ಟಿರ್ತೀವಿ. ನೋಡಿ ಇಲ್ಲಿ ಯಾವುದೇ ರೀತಿ ಮಳೆ ಬಿದ್ದರೂ ಕೂಡ ಈ ಸೊಪ್ಪಿಗೆ ಏನೂ ಆಗೋದಿಲ್ಲ. ಜೋಡು ಸಾಲ ಪದ್ಧತಿಯಲ್ಲಿ ಕೆಳಗಡೆನೆ ಕಟ್ ಮಾಡ್ತಾರೆ, ಆದ್ರೆ ಕಟ್ ಮಾಡೋದ್ರಿಂದಾಗಿ ಮುನ್ನೆಲ್ಲ ಕೆಳಗಡೆ ಎಲೆ ಮೇಲೆ ಬಿಡುತ್ತೆ, ಬಿದ್ದಾಗ ಏನಾಗುತ್ತೆ ಮರಿಗೆ ಕೊಡೋದಕ್ಕೆ ಯೋಗ್ಯವಾಗಿರೋದಿಲ್ಲ ಸೊಪ್ಪು. ಅದು ಬಿಟ್ಟು ತದನಂತರ ಮೇಲ್ಗಡೆ ಕಟ್ ಮಾಡಿ ಹಾಕ್ಬೇಕಾಗತ್ತೆ, ಒಂದೆರಡು ಅಡಿ ಸೊಪ್ಪು ವೇಸ್ಟ್ ಆಗುತ್ತೆ. ಓಕೆ ಸರ್, ಈಗ ಸರಿ ಸರ್, ಈಗ ತಂದು ನಾಟಿ ಮಾಡ್ತೀರಾ, ಇದು ಹೆಂಗೆ ಪ್ಲಾನ್ ಮಾಡ್ಕೊಂತೀರಾ ಸರ್ ನೀವು? ಈಗ ಈಗ ತಂದು ನಾಟಿ ಮಾಡಿದ್ರೆ 45 ದಿವಸ ಮರಿತಾರದ ಅಥವಾ ಅದು ಯಾವ? ಇಲ್ಲ ಸರ್, ಈಗ ಒಂದು ಸರಿ ನಾಟಿ ಮಾಡಿದಾಗ 6 ಕೂಡ ಅದನ್ನ ನಾವು ಏನು ಮಾಡೋದಿಲ್ಲ. ಆರು ತಿಂಗಳವರೆಗೂ ಕೂಡ ಒಂದ್ಸತಿ ನಾಟಿ ಮಾಡಿದ್ಮೇಲೆ ಅದಕ್ಕೆ ಏನ್ ಬೇಕು ಪೌಷ್ಟಿಕವಾದ ಆಹಾರ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ. ದನದ ಗೊಬ್ಬರ ಮತ್ತೆ ಕೆಮಿಕಲ್ ಆಗಿರ್ಬೋದು, ದನದ ಗೊಬ್ಬರ ಆಗಿರ್ಬೋದು, ಇವೆರಡನ್ನೂ ನಾವು ಕೊಡ್ತಾ ಹೋಗ್ತಾ ಇರ್ತೇವೆ. 6 ಕೂಡ ಯಾವುದೇ ರೀತಿ ಅದನ್ನ ಕಟ್ ಮಾಡಬಾರದು, ಸುಮ್ಮನೆ ಬೆಳೀತಾ ಇರಬೇಕು. ಸ್ಟಮ್ ದಪ್ಪ ಆಗಬೇಕು ಮತ್ತೆ ರೂಟ್ಗಳು ಕೂಡ ಹೋಗ್ತಾ ಇರಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಕಳೆ ನಿರ್ವಹಣೆ ಮತ್ತು ಅದಕ್ಕೆ ಬೇಕಾದಂತ ಗೊಬ್ಬರವನ್ನ ಕೊಟ್ಟು ಕಾಪಾಡ್ತೇವೆ. 6 ಆದ ನಂತರ ನಾವು ಮರಿಯನ್ನ ತಂದು ನಾವು ಸಾಕಾಣಿಕೆ ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ. ಓಕೆ ಸರ್. ಸರ್, ಈಗ ಇದಕ್ಕೆ ವಾತಾವರಣ ಯಾವ ರೀತಿ ಇದ್ರೆ ಬೆಸ್ಟ್ ಅಂತ ಹೇಳ್ತೀರ ಸರ್? ರೇಷ್ಮೆಗೆ ವಾತಾವರಣ ವರ್ಷದ 365 ಕೂಡ ರೇಷ್ಮೆಯನ್ನು ಬೆಳಿಬಹುದು. ಓಕೆ, ಹಿಪ್ಪುನೇರಳೆ ಹಿಪ್ಪುನೇರಳೆಯನ್ನು ಬೆಳಿಬಹುದು. ಏನಂದ್ರೆ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಏರುಪೇರು ಆಗ್ಬಿಡ್ತದೆ. ನಾವೇನ್ ಮಾಡ್ಬೇಕು, ರೇಷ್ಮೆ ಮನೆಯಲ್ಲಿ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಹೈಗ್ರೋಮೀಟರ್ ಇರುತ್ತೆ, ಹೈಗ್ರೋಮೀಟರ್ ನೋಡ್ಕೊಂಡು ಟೆಂಪರೇಚರ್ ಮತ್ತು ಸೈತಾಂಶ ಎರಡನ್ನೂ ನೋಡ್ಕೊಂಡು ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಜಾಸ್ತಿ ಬಿಸಿಲು ಬೀಳೋದು, ಮಳೆ ಬೀಳೋದು, ಅದೇನಾದ್ರೂ ಎಫೆಕ್ಟ್ ಆಗುತ್ತಾ ಸರ್ ಇದಕ್ಕೆ ರೇಷ್ಮೆಗೆ? ಸರ್, ಬಿಸಿಲು ಮಳೆ ಅಂತಂದ್ರೆ ಇದ್ರ ಬಿಸಿಲು ಬಂದರೂ ಸೊಪ್ಪು ಬೆಳೀತದೆ, ಬೇಕಾಗಿರೋದು ನೀರು ಮತ್ತೆ ದನದ ಗೊಬ್ಬರ, ಇವೆರಡು ಕೊಟ್ಟರೆ ಸೊಪ್ಪು ಯಥೇಚ್ಛವಾಗಿ ಬರುತ್ತೆ. ಅದಕ್ಕೆ ಬೇಕಾಗಿರೋಂತ ಆಹಾರ ಮತ್ತು ನೀರು ಕೊಟ್ಟರೆ 365 ಕೂಡ ಚೆನ್ನಾಗಿ ಬರುತ್ತೆ. ಚಳಿಗಾಲದಲ್ಲಿ ಸ್ವಲ್ಪ ಹುಳ ಕೀಟಬಾಧೆಗಳು ಬರುತ್ತೆ ಸರ್, ಜಾಸ್ತಿ ಚಳಿಗಾಲದಲ್ಲಿ ಈಗಲೂ ಇದೆ ಕೀಟಬಾಧೆಗಳು. ಎಳೆ ಸುರುಳಿ ಕೀಟ ಅಂತ ಬರುತ್ತೆ, ಎಳೆ ಸುರುಳಿ ಕೀಟಕ್ಕೆ ನಾವು ಜೈವಿಕ ತಂತ್ರಜ್ಞಾನ ಅಂದ್ಬಿಟ್ಟು ಅವ್ರಿಗೆ ಡಾಕ್ಟರ್ ಕಳಿಮಣಿ ಸರ್ ಅವರು ಕೆವಿಕೆಯಿಂದ ಸಜೆಷನ್ ಮಾಡಿದ್ದಾರೆ, ಟ್ರೈಕೋಕಾರ್ಡ್ ಅಂತ ಬರುತ್ತೆ ಸರ್. ಓಕೆ, ಅದನ್ನ ಏನ್ ಮಾಡ್ಬೇಕು, ಟ್ರೈಕೋಕಾರ್ಡ್ ನಾನು ತಗೊಬಂದು ಎಲ್ಲದ ಅಡಿಭಾಗದಲ್ಲಿ ಅದನ್ನ ಕ್ಲಿಪ್ ಮಾಡಬೇಕು. ಅದೇನು ಮಾಡುತ್ತೆ, ಏನು ಎಳೆ ಸುರುಳಿ ಕೀಟ ಇರುತ್ತಲ್ಲ ಆ ಪೀಪದ ಮೇಲೆ ಮೊಟ್ಟೆ ಇಕ್ಕುತ್ತೆ, ಆ ಮೊಟ್ಟೆ ಇಕ್ಕುತ್ತೆ, ಟಕಕೊಡ ಪರತಂತ್ರ ಜೀವಿ ಅದನ್ನು ನಾಶ ಮಾಡುತ್ತೆ. ಓಕೆ, ಆ ನಾಶ ಮಾಡೋದ್ರಿಂದಾಗಿ ಎಳೆ ಸುರುಳಿ ಕೀಟ ಮುಂದಕ್ಕೆ ಹಬ್ಬೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸರ್. ಓಕೆ, ಈ ಕೀಟನಾಶಕವನ್ನು ಸಿಂಪಡಿಸ್ತಾರೆ, ಆದರೆ ಬೇವಿನೆಣ್ಣೆ ಮಾತ್ರ ಸಜೆಷನ್ ಮಾಡಿದ್ದಾರೆ, ಇನ್ಯಾವುದೇ ರೀತಿ ಇಲಾಖೆಯಿಂದ ಹೇಳಿಲ್ಲ. ಬೇವಿನೆಣ್ಣೆ ಹೇಳಿದರೆ ಬೇವಿನೆಣ್ಣೆ ಕೂಡ ಸಿಂಪಡಣೆ ಮಾಡಬಹುದು. ಓಕೆ, ಅದು ಅದೊಂದು ಸಮಸ್ಯೆ, ವಾತಾವರಣ ಏರ್ಪೇರ್ ಆಗ್ತಾಗ ಅದು ಬರುತ್ತೆ. ಸರಿ ಸರ್, ಇದು ಚಳಿಗಾಲದಲ್ಲಿ. ಈಗ ಸಮ್ಮರ್ ಅಲ್ಲಿ ಸರ್, ಬೇಸಿಗೆಗಾಲದಲ್ಲಿ ಯಥೇಚ್ಛವಾಗಿ ಬಿಸಿಲು ಬಿದ್ದಾಗ ಗ್ರೋತ್ ಏನಾದರೂ ಎಫೆಕ್ಟ್ ಆಗುತ್ತೆ? ಇಲ್ಲ ಸರ್, ಬೆಳವಣಿಗೆಯಲ್ಲಿ ಯಾವುದೇ ರೀತಿ ರೇಷ್ಮೆಗೆ ಎಫೆಕ್ಟ್ ಆಗೋದಿಲ್ಲ. ಯಥೇಚ್ಛವಾಗಿ ಬಿಸಿಲು ಬಿದ್ದಷ್ಟು, ಸ್ವಲ್ಪ ಬಿಸಿಲು ಜಾಸ್ತಿ ಆದಷ್ಟು ಸುರುಳಿ ಬೇಗ ಬರುತ್ತೆ. ಓಕೆ, ಒಡೆದು ಬೇಗ ಬರ್ತಾ ಇರುತ್ತೆ. ಏನಂದ್ರೆ ಬುಡಕ್ಕೆ ನೀರು ಬೇಕಾಗುತ್ತೆ, ಗೊಬ್ಬರ ಬೇಕಾಗುತ್ತೆ, ಬಿಸಿಲು ಬಿದ್ದಾಗ ಕೂಡ ಸುರುಳಿ ಬೇಗ ಅರಳುತ್ತೆ. ಸರ್, ಇದಕ್ಕೆ ಯಾವ ರೀತಿಯ ಒಂದು ಮಣ್ಣು ಸೂಕ್ತ ಅಂತ ಹೇಳ್ತಾರೆ? ಕಪ್ಪು ಮತ್ತೆ ಎರಡರಲ್ಲಿ ಬೆಳಿಬಹುದಾ? ಇದು ಕಪ್ಪು ಮತ್ತೆ ರೆಡ್ ಸಾಯಿಲ್, ಅಂದ್ರೆ ನಾವು ಇದನ್ನ ಜರ್ಗ್ ಮಣ್ಣು ಅಂತ ಹೇಳ್ತೇವೆ, ಕಲ್ಲು ಮಿಶ್ರಿತ ಮಣ್ಣನ್ನ ನಾವು ಕಲ್ ಜರ್ಗ್ ಅಂತ ಹೇಳ್ತೇವೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಭಾಷೆಯನ್ನು ಬದಲಾಯಿಸ್ತಾರೆ. ನಮ್ಮ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಇದೇ ರೀತಿ ಮಣ್ಣು ಇರುತ್ತೆ, ರೆಡ್ ಸಾಯಿಲ್ ಅಂತ ಹೇಳ್ತಾರೆ. ಕಪ್ಪು ಮಣ್ಣಲ್ಲಿ ಜಾಸ್ತಿ ಯಥೇಚ್ಛವಾಗಿ ನೀರು ಹಿಡಿದುಕೊಳ್ಳುವಂತ ಅಂಶ ಅದರಲ್ಲಿ ಇರುತ್ತೆ, ಹಾಗಾಗಿ ಕೊಳೆ ರೋಗ ಮತ್ತೆ ಬಾಧೆಗಳು ಜಾಸ್ತಿ ಬರುತ್ತೆ. ನಮ್ಮ ಈ ಜರುಗು ಮಣ್ಣಲ್ಲಿ ನೀರು ಹೀರ್ಕೊಳ್ಳುವಂತ ಶಕ್ತಿ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು ಇಲ್ಲೆಲ್ಲ ಸೂಕ್ತವಾದ ವಾತಾವರಣ ರೇಷ್ಮೆಗೆ ಅಂದ್ರೆ ಈ ಕಲ್ ಜರುಗು ಮಣ್ಣು ಅಂತ ಹೇಳ್ತೇವೆ. ಈ ಮಣ್ಣು ರೇಷ್ಮೆಗೆ ಸೂಕ್ತವಾದ ಮಣ್ಣು. ಬ್ಲಾಕ್ ಸಾಯಿಲ್ ಅಂತ ಹೇಳಿದ್ರೆ ಬ್ಲಾಕ್ ಸಾಯಿಲ್ ಮಾಡ್ತಾರೆ, ಮಾಡ್ತಾ ಇಲ್ಲ ರೈತರು ಅಂತಿಲ್ಲ, ಅದರಲ್ಲೂ ನಾವು ಮಾಡ್ತಾ ಇದ್ದಾರೆ. ಆದ್ರೆ ಯಥೇಚ್ಛವಾಗಿ ಕೀಟಬಾಧೆ ಮತ್ತೆ ನಾವು ಸೊಪ್ಪನ್ನ ಕುಯ್ಬೇಕು ನೋಡಿ, ನಿನ್ನೆ ರಾತ್ರಿ ಮಳೆ ಊದಿದೆ, ಇವಾಗ ತಿರುಗಾಡಬಹುದು ಸೊಪ್ಪನ್ನು ಕುಯ್ಬೋದು, ಒಣಗೋಗಿದೆ, ಇದೇ ರೀತಿ ಇದೆ. ಅದೇ ಬ್ಲಾಕ್ ಶಾಯಲ್ ಅಲ್ಲಿ ಒಂದು ವಾರ ಕೂಡ ನೀವು ಒಳಗಡೆ ಹೋಗಕ್ಕಾಗದೇ ಇಲ್ಲ, ಹಂಗಾದಾಗ ಕಷ್ಟ. ಹಾಗಾದಾಗ ಏನಾಗುತ್ತೆ, ಸೊಪ್ಪು ಕುಯ್ ಕಟಾವ್ ಮಾಡೋದಕ್ಕೂ ಕಷ್ಟ, ಸೊಪ್ಪು ತೆಗೆದ ಕೆಳಗಡೆ ನೀಡೋಕ್ಕಾಗೋದಿಲ್ಲ, ಕೈಯಲ್ಲಿ ಇಟ್ಕೊಳ್ಬೇಕು, ತುಂಬಾ ಕಷ್ಟ ಆಗುತ್ತೆ. ಇದಾದ್ರೆ ಏನಾಗುತ್ತೆ, ಕೆಳಗಡೆನು ಸೊಪ್ಪು ಮುಡಗಬಹುದು, ಏನ್ ಸಮಸ್ಯೆ ಇಲ್ಲ, ಸಮಸ್ಯೆ ಸ್ವಲ್ಪನು ಅಂಟ್ಕೊಳ್ಳೋದಿಲ್ಲ ನೋಡಿ, ಮಳೆ ತುಂಬಾ ಡ್ರೈ ಆದಾಗಿದೆ.
ಹಾಗಾಗಿ ಕಲ್ ಜರುಗಿದ್ರೆ ಭಾರಿ ಬಹಳ ರೇಷ್ಮೆ ಸೂಕ್ತವಾದ ಮಣ್ಣು ಇದು ಮಣ್ಣು. ಓಕೆ ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ, 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು, ಬೋವಿಟೋನ್ ವೆಟ್, 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್, ದೂತ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ, ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಈಗ ಸರಿ, ನಿಮ್ದಂತೂ ಕಲ್ಜರ್ಗ ಮಣ್ಣಿದೆ, ಕೆಂಪು ಭೂಮಿದು ತಂದು ನೀವು 6-3 ನಾಟಿ ಮಾಡಿದಾದ್ಮೇಲೆ ಆಮೇಲೆ ಇದಕ್ಕಿಂತ ಮೊದಲು ಸರ್ ಈಗ ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೊಂಡಿರ್ತೀರಾ ನೀವು? ಅದೇ ಹೇಳಿದ್ರು ಸರ್, ಹಸಿರೆಲ್ಲ ಗೊಬ್ಬರ ಹಾಕಿ ಮಾಮೂಲಿ ಅದು ಹಾಕಿರ್ತೀರಾ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ನಾಟಿ ಮಾಡಿರ್ತಾರೆ. ಈ ನೀರಿನ ವ್ಯವಸ್ಥೆಗೆ ಏನ್ ಮಾಡ್ಕೊಂಡಿದ್ರೆ? ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್, ಹನಿ ನೀರಾವರಿ ಪದ್ಧತಿಯಲ್ಲಿ ಡ್ರಿಪ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಹೆಂಗೆ ನೀವು ನೀರು ಬಿಡೋದು, ಹೆಂಗೆ ತೇವಾಂಶ ನೋಡ್ಕೊಂಡು ಬಿಡ್ತೀರಾ ಹೇಗೆ? ಇಲ್ಲ ಸರ್, ಇದು ರೇಷ್ಮೆಗೆ ಯಥೇಚ್ಛವಾಗಿ ನೀರು ಏನು ಬೇಕಾಗಿದ್ದಿಲ್ಲ, 2 ದಿನಕ್ಕೊಂದ್ಸತಿ ನೀರು ಕೊಟ್ಟರೆ ಸಾಕಾಗುತ್ತೆ. ಸಾಕು, ಅದು ಜಾಸ್ತಿಯ ನೀರು ಬೇಡ, ಸ್ವಲ್ಪ ಒಣಗದಾಗದೇ ಇರಲಿ ಅಂತೇಳಿ 2 ದಿನಕ್ಕೊಂದ್ಸತಿ ನೀರು ಕೊಟ್ಟರೆ ಸೂಕ್ತ. ಸೂಕ್ತ. ಓಕೆ ಸರ್, ಈಗ ಸರಿ ನಾಟಿ ಮಾಡಿದ್ರೆ ಇನ್ನು 6 ತಿಂಗಳಂತೂ ನೀವು ಏನು ಮಾಡೋದಿಲ್ಲ, ಬೆಳೀತಾ ಹೋಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತೀರಿ ಸರ್? ಇದು ಮರಗಡ್ಡಿ, ಅದು ಮರದ ತರ ಒಂದು ಸ್ಟ್ರಕ್ಚರ್ ಅಂದ್ರೆ ಸರ್, ಈಗ 6 ತಿಂಗಳಾದ್ಮೇಲೆ ಅದನ್ನ ಏನ್ ಮಾಡ್ತೀವಿ, ಸ್ಟ್ರಕ್ಚರ್ ಅದನ್ನ ಬುಡ ನೋಡ್ತೇವೆ. ಸ್ಟಮ್, ಒಂದು ಸಿಂಗಲ್ ಸ್ಟಮ್ ಮಾಡೋ ರೀತಿ ನಾವು ನೋಡ್ಕೊಳ್ಬೇಕು. ಅದೇನಾಗುತ್ತೆ, ಅಡಿಯಿಂದ ಎಲ್ಲ ಬರುತ್ತಾ ಇರುತ್ತೆ, ಐರ್ ಎಲ್ಲ ಬರ್ತಾ ಇರುತ್ತೆ. ನಾವೇನ್ ಮಾಡ್ಬೇಕು, ಐರನ್ನ ಕಿತ್ತಾಕ್ಬೇಕು. ಯಾವ ಕಡ್ಡಿ ಸ್ಟ್ರೈಟ್ ಆಗಿ ಸ್ಟಮ್ ದಪ್ಪ ಇರುತ್ತೋ, ಸ್ಟ್ರಾಂಗ್ ಇರುತ್ತೋ, ಆ ಕಡ್ಡಿ ಒಂದು ಬಿಟ್ಕೊಂಡು ಮಿಕ್ಕ ಕಡ್ಡಿನಲ್ಲಿ ತೆಗೆದಾಕ್ಬೇಕಾಗುತ್ತೆ. ತೆಗೆದಾಕೊಂಡು 6 ತಿಂಗಳ ಗಂಟ ಅದೇ ಕೆಲಸ ನಮಗೆ, ಬೇರೆ ಏನು ಮೇಲೆ ಇದು ಮಾಡೋದು, ಮೇಲ್ ಕಟ್ ಮಾಡೋದು ಯಾವುದು ಬೇಕಾಗಿರಲ್ಲ. ನಾವೇನ್ ಮಾಡೋದು, ಸುತ್ತಲೂ ಬುಡ ಸುತ್ತಲೂ ಕೂಡ ಬೇರೆ ಯಾವುದೇ ಗಿಡ ಬರಬಾರದ ರೀತಿಯಲ್ಲಿ ನಾವು ನೋಡಿಕೊಂಡು ಅದನ್ನ ಕ್ಲೀನ್ ಮಾಡ್ಕೋಬೇಕು. 6 ತಿಂಗಳ ಆದ ನಂತರ 1.5 ಅಡಿಗೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. 1.5 ಅಡಿಗೆ ಕಟ್ ಮಾಡ್ಬಿಡ್ಬೇಕು ಪೂರ್ತಿ, ಕಟ್ ಮಾಡ್ಬಿಡ್ಬೇಕು. ತದನಂತರ ಬಂದಂತ ಸೊಪ್ಪು 45 ಡೇಸ್ಗೆ 45 ದಿನಕ್ಕೆ ಸೊಪ್ಪು ರೆಡಿ ಆಗುತ್ತೆ. 45 ದಿನಕ್ಕೆ ಸೊಪ್ಪು ರೆಡಿ ಆಗುತ್ತೆ. ಆ 45 ದಿನ ಆದ್ಮೇಲೆ ನೀವು ಮರಿ ಮೇಯಿಸ್ಬೋದಕ್ಕೆ ಯೋಗ್ಯವಾದ ಸೊಪ್ಪು ಅದು. ಓಕೆ, 6 ತಿಂಗಳಾದ್ಮೇಲೆ ನೀವೇನ್ ಕಟ್ ಕೊಡ್ತೀರಾ, ಅದಾದ್ಮೇಲೆ 45 ದಿನಕ್ಕೆ ಸೊಪ್ಪು ಬರುತ್ತೆ. ಅದ ನಂತರ ನೀವು ಆ ಸೊಪ್ಪನ್ನ ಪುನಃ 1/2 ಅಡಿ ಬಿಟ್ಟು ಕಟ್ ಮಾಡ್ಕೋಬೇಕು. ಓಕೆ, 2 ಅಡಿವರೆಗೂ ನಿಲ್ಲಿಸ್ಕೊಂಡು ಆ ನಂತರ 1 ಇಂಚ್ 1 ಇಂಚ್ ಕಟ್ ಮಾಡ್ಕೊಂಡು ಹಾಕೊಂಡು ಪ್ರತಿ ಬೆಳೆಗೂ 1 ಇಂಚ್ ಬಿಟ್ಕೊಂಡ್ರು ಸಾಕು. ಓಕೆ, 1 ಇಂಚ್ ಬಿಟ್ಕೊಂಡು ಕಟ್ ಮಾಡೋದು, ಕಟ್ ಮಾಡೋದು ಸುಮಾರು ನನ್ನ ಎದ ಮಟ್ಟಿಗೆ ಒಂದು 5-4.5 ಅಡಿವರೆಗೂ ಕಟ್ ಮಾಡ್ಕೊಂಡು ಮತ್ತೆ ಬ್ರೂಡಿಂಗ್ ಮಾಡೋದು ಕೆಳಗಡೆ ಪೂರ್ತಿ ಹೊಡೆದ್ಬಿಡ, ಮತ್ತೆ 1/2 ಅಡಿಗೆ ಹೊಡೆಯೋದು, 1.5 ಅಡಿಗೆ ಹೊಡೆಯೋದು, ಮತ್ತೆ 1/2 ಅಡಿ ಬಿಟ್ಟು ಮೇಲ್ಗಡೆ ತಗೊಂಡು ಬರ್ತಾ ಇರೋದು. ಒಟ್ಟಿನಲ್ಲಿ ಈ ಕೈ ಬೆರಳು ತರ ಸರ್ ಹಿಂಗೆ ಛತ್ರಿ ಆಕಾರದಲ್ಲಿ ನಾವು ಮಾಡಿಸ್ಕೊಬರೋದು. ಓಕೆ, ಹಬ್ಬಿಸ್ತಾ ಬರಬೇಕು. ಯಾವಾಗ 1-4 ಅಡಿ ಆಗೋದಿಲ್ಲ, ತುಂಬಾ ಹೈಟ್ ಆಗ್ತದೆ ಅಂತಂದಾಗ ಮತ್ತೆ 1.5 ಅಡಿ ಕಟ್ ಮಾಡೋದು, 1.5-2 ಅಡಿ ಕಟ್ ಮಾಡೋದು. ಇದು ಹಂಗೆ ಮಾಡಿದ್ರೆ ಎಷ್ಟು ವರ್ಷ ಬರ್ಬೋದು ಸರ್? ಇದು ಸರ್, ಈಗ ಇಲಾಖೆ ಮತ್ತು ನಮ್ಮ ವಿಜ್ಞಾನಿಗಳು ಹೇಳೋ ಪ್ರಕಾರ ಇದೊಂದು
ಹದಿನೈದರಿಂದ ಇಪ್ಪತ್ತು ವರ್ಷ ಹೇಳ್ತಾ ಇದ್ದ. ಇಪ್ಪತ್ತು ವರ್ಷ ಈಗ ಇಪ್ಪತ್ತೈದು ವರ್ಷ ಇರೋದು ರೇಷ್ಮೆ ಕಡ್ಡಿ ಇದೆ. ನಮ್ಮ ಸ್ನೇಹಿತರು ನಾವು ಹೋಗಿ ಮೀಟ್ ಮಾಡಿದಾಗ ಇಪ್ಪತ್ತೈದು ವರ್ಷನು ಕಡ್ಡ ಕಡ್ಡಿ ಅವರು ತೆಗ್ದೇ ಇಲ್ಲ, ಹಂಗೆ ಇದೆ, ಏನು ಸಮಸ್ಯೆ ಆಗಿಲ್ಲ. ಹಾಗಾಗಿ ನಮಗೆ ಹದಿನೈದರಿಂದ ಇಪ್ಪತ್ತು ವರ್ಷ ಒನ್ ಟೈಮ್ ಇನ್ವೆಸ್ಟ್ ಒನ್ ಟೈಮ್ ನಾಟಿ ಮಾಡೋದ್ರಿಂದಾಗಿ ಈಗ ಕಬ್ಬು ನಾಟಿ ಮಾಡಿದ್ದೀನಿ ಅಂದರೆ ವರ್ಷ ಒಂದು ವರ್ಷ ಎರಡು ವರ್ಷ ಕಿತ್ತಾಕ್ಬೇಕು, ಬಾಳೆ ನಾಟಿ ಮಾಡ್ತೀವಿ ಅಂದ್ರೆ ಒಂದು ವರ್ಷ ಕಿತ್ತಾಕ್ಬೇಕು, ಪ್ರತಿಯೊಂದು ಬೆಳೆನು ಮೂರು ತಿಂಗಳಿಗೆ ಕಿತ್ತಾಕ್ಬೇಕು, ಒಂದೂವರೆ ತಿಂಗಳಿಗೆ ಕಿತ್ತಾಕ್ಬೇಕು. ಆದರೆ ರೇಷ್ಮೆಯಲ್ಲಿ ಒನ್ ಟೈಮ್ ನಾಟಿ ಮಾಡಿದ್ರೆ ಹದಿನೈದು ವರ್ಷ ಕೀಳೋಂಥ ಅವಶ್ಯಕತೆ ಇಲ್ಲ, ಮಿನಿಮಮ್ ಹದಿನೈದು ವರ್ಷ ಕೀಳೋಂಥ ಅವಶ್ಯಕತೆ ಇಲ್ಲ. ಇವಾಗ ಹಾಕಿ ನಾನು ಐದು ವರ್ಷ ನಾಲ್ಕು ವರ್ಷ ಆಯಿತು, ಇನ್ನು ನನಗೆ ಹನ್ನೊಂದು ವರ್ಷ ನಾನು ಏನು ಮಾತನ ಇಲ್ಲ, ಆರಾಮಾಗಿ ರೇಷ್ಮೆಯನ್ನು ಮಾಡ್ಕೊಂಡು ಮಾಡ್ಕೊಂಡು. ಓಕೆ ಸರ್, ಈಗ ಈಗ ಇದು ಕಡ್ಡಿ ನೀವು ನಾಟಿ ಮಾಡ್ತೀರಾ, ಇನ್ನೂ ಸಣ್ಣದಿರುತ್ತೆ, ಆ ಸಂದರ್ಭದಲ್ಲಿ ಏನಾದರೂ ಈ ಅಂತರ ಬೆಳೆಗಳನ್ನು ತಕ್ಕೋಬೋದಾಗಿದ್ರೆ ಸರ್? ಅಂತರ ಬೆಳೆಯಾಗಿ ನೀವು ಫಸ್ಟ್ ನಾಟಿ ಮಾಡಿದಾಗ ಅಂತರ ಬೆಳೆ ನೀವು ಹುರುಳಿ ಅಥವಾ ಕಡಲೆಕಾಯಿ ಮತ್ತು ಅಲಸಂದೆ ಉದ್ದು ಇಂಥ ಬೆಳೆಗಳನ್ನು ಹಾಕ್ಕೊಂಡು ತಗೊಳ್ಬೋದು. ನಾನು ಅಲಸಂದೆ ಮತ್ತು ಉದ್ದು ಹಾಕಿದ್ದೆ. ನಾನು ಏನು ಮಾಡಿದೆ, ಸ್ವಲ್ಪ ತೊಗೊಂಡೆ, ಸ್ವಲ್ಪ ಆದಮೇಲೆ ಮಲ್ಚ್ ಮಾಡಿಬಿಟ್ಟೆ, ಅದಕ್ಕೆ ಗೊಬ್ಬರ ಆಗಲಿ ಅಂತೇಳಿ ಮಲ್ಚಿಂಗ್ ಮಾಡಿಬಿಟ್ಟೆ. ಹುರುಳಿನೂ ಹಾಕ್ಬೋದು, ಸೀಸನ್ ವೈಸ್ ಏನು ತೊಗೊಬೇಕು ತೊಗೊಂಡು ನಾವು ಮಾಡ್ಬೋದು. ಅಂತರ್ ಬೆಳೆಯಾಗಿ ಮಾಡ್ಬೋದು, ಆರು ತಿಂಗಳವರೆಗೆ ನಾವು ಏನು ಬೇಕಾದ್ರೂ ಬೆಳೆ ಮಾಡ್ಕೋಬೋದು. ಮಾಡ್ಕೋಬೋದು, ಮುಸ್ಕುನ್ ಜೋಳನೂ ಹಾಕ್ಬೋದು, ಜೋಳ ಹಾಕ್ಬೋದು. ಬೇಕು ಅಂತ ಹೇಳಿದ್ರೆ ಟೊಮೊಟೊ ಹಾಕಿ ಯಾವುದೇ ರೀತಿಯ ಔಷಧಿ ಸಿಂಪಡಣೆ ಮಾಡುವಂಥದ್ದನ್ನ, ಔಷಧಿನ ಕೆಮಿಕಲ್ ಸಿಂಪಡಣೆ ಮಾಡುವಂಥದ್ದನ್ನ ಹಾಕ್ಬಾರ್ದು. ಹಾಕ್ಬಾರ್ದು. ಓಕೆ, ರೇಷ್ಮೆ ಹಾಕಿದ್ಮೇಲೆ ಔಷಧಿ ಸಿಂಪಡಣೆ ಮಾಡೋದನ್ನ ಯಾವುದೇ ಗಿಡಗಳನ್ನ ಹಾಕ್ಬಾರ್ದು. ಅವು ರೋಗ ಬಂದ್ರೂ ಅಷ್ಟೇ ಬಿಡುವ, ರೋಗ ಬಂದರೂ ಕೂಡ ನಾವು ಏನು ಹತೋಟಿಯಲ್ಲಿ ಬೇವನೇನೆ ಮತ್ತು ಇನ್ನೊಂದು ಜೈವಿಕವಾಗಿ ನಾವು ನಿಯಂತ್ರಣ ಮಾಡ್ಕೋಬೇಕು. ಏನು ರೆಕಮೆಂಡೆಡ್ ಇದೆ ಅದನ್ನೇ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಬೇಕು ಹೊರತು, ಅದು ಬಿಟ್ಟು ಬೇರೆ ಔಷಧಿ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಪ್ರೇ ಮಾಡ್ತೀವಿ ಅಂದರೆ ರೇಷ್ಮೆ ಬೆಳೆಯೋದಕ್ಕೆ ಆಗೋದಿಲ್ಲ. ಓಕೆ, ಅದು ಭಾರಿ ಕಷ್ಟ, ತುಂಬ ಕಷ್ಟ ಆಗುತ್ತೆ. ತುಂಬ ಜನ ಹೇಳ್ತಾರೆ ಟೊಮೊಟೊ ಹಾಕಿದ್ದು ರೇಷ್ಮೆ ನಾಟಿ ಮಾಡ್ತಾರೆ. ಸುಮಾರು ಟೊಮೊಟೊ ಒಂದು ಐದಾರು ವರ್ಷದಿಂದ ಟೊಮೊಟೊ ಬೆಳೀತಾ ಇರ್ತೇನೆ, ರೇಷ್ಮೆ ನಾಟಿ ಮಾಡ್ತೇನೆ, ರೇಷ್ಮೆ ನಾಟಿ ಮಾಡಿ ಆರು ತಿಂಗಳು ಆದಮೇಲೆ ಸ್ವಲ್ಪ ಮರಿ ತರ್ತೇನೆ, ಮರಿ ಹಣ್ಣಾಗ್ತಾ ಇರಲ್ಲ. ಹೌದು, ಕಾರಣ ಏನಂತ ಹೇಳಿದ್ರೆ ಅವ್ರು ಮಾಡ್ತಿರೋಂಥ ಯಥೇಚ್ಛವಾಗಿ ಫರ್ಟಿಲೈಸರ್ಸು ಮತ್ತು ಔಷಧಿ ಸಿಂಪಡಣೆಯಿಂದಾಗಿ ಮರಿಗೆ ಸೊಪ್ಪು ಹಾಕಿದ್ರೆ ಸೊಪ್ಪು ಸಾಯ್ತಾ ಇದೆ, ಮರಿ ಸಾಯ್ತಾ ಇದೆ, ಪಾಯ್ಸನ್ ಆಗಿ ಸಾಯ್ತಾ ಇರೋದು. ಓಕೆ, ಹಂಗಂದರೆ ಈಗ ಯಾವುದೇ ಒಂದು ತೋಟಗಾರಿಕಾ ಬೆಳೆ ಇರುತ್ತೆ ಸರ್, ಈ ತರಕಾರಿ ಬೆಳೆಗಳನ್ನು ಕೆಮಿಕಲ್ ಹೊಡೆದು ಮಾಡ್ತಾ ಇರ್ತಾರೆ. ಹೌದು ಸರ್. ಅದನ್ನು ಕನ್ವರ್ಟ್ ಮಾಡಿ ಮಾಡ್ಬೇಕಾ ಅಂದರೆ ಕನ್ವರ್ಟ್ ಮಾಡಲೇಬೇಕಾಗುತ್ತೆ ಸರ್, ಮಾಡ್ಬೇಕಾ ತುಂಬ ಕನ್ವರ್ಟ್ ಮಾಡೇ ಮಾಡಬೇಕಾಗುತ್ತೆ ಸರ್. ಯಥೇಚ್ಛವಾಗಿ ನೀವು ಈಗ ಕೆಮಿಕಲ್ ಈಗ 19L ಅಂತ ಕೊಡ್ತಾರೆ, ಟೊಮೊಟೊ ಸ್ಪೆಷಲ್ ಅಂತ ಕೊಡ್ತಾರೆ, ತುಂಬ ಯಥೇಚ್ಛವಾಗಿ ನೀವು ಕೊಡ್ತಾ ಹೋಗ್ತಾ ಇದ್ದರೆ ಭೂಮಿ ಹಾಳಾಗ್ತಾ ಇರುತ್ತೆ. ಆವಾಗ ನೀವು ರೇಷ್ಮೆ ಬಂದ್ಬಿಡೋಣ, ನನಗೇನು ಸಿಗ್ತಾ ಇಲ್ಲ ಅದರಲ್ಲಿ ಅಂತ ರೇಷ್ಮೆ ಇಮಿಡಿಯೆಟ್ಲಿ ಬರ್ತೀರಾ, ಮತ್ತೆ ಹುಳ ತರ್ತಾರೆ, ಮತ್ತೆ ಮರಿ ಹಣ್ಣು ಆಗ್ತಾ ಇಲ್ಲ ಅಂತ ಹೇಳ್ತೀರಾ. ಕಾರಣ ಇಷ್ಟೇ, ನೀವು ಅಲ್ಲಿ ಬಳಸಿದಂಥ ಕೆಮಿಕಲ್ಸ್. ಹಾಗಾಗಿ ಏನು ಮಾಡಬೇಕು ಅಂದರೆ ಯಥೇಚ್ಛವಾಗಿ ದನದ ಗೊಬ್ಬರ ಇಂಗಾಲವನ್ನು ನಾವು ಯಥೇಚ್ಛ ನಮ್ಮ ಜಮೀನಿಗೆ ಕೊಟ್ಟದ್ದಲ್ಲಿ ನೀವು ರೇಷ್ಮೆಯನ್ನು ಮಾಡ್ಬೋದು. ಏನು ಸಮಸ್ಯೆ ಇಲ್ಲ, ರೇಷ್ಮೆಯನ್ನು ಮಾಡಬೇಕಾಗುತ್ತೆ. ಸರ್, ಈಗ ಇದರದ್ದು ಮುಖ್ಯ ಸೀಸನ್ ಇದೇ ಸೀಸನಲ್ಲಿ ನಾಟಿ ಮಾಡಬೇಕು ಅಂತ ಏನಾದರೂ ಇದೆಯಾ ಸರ್? ಜೂನ್ ತಿಂಗಳಲ್ಲಿ ನಾಟಿ ಮಾಡೋದು ಸೂಕ್ತ, ಮಳೆ ಇರುತ್ತೆ ಆ ಟೈಮಲ್ಲಿ, ನಮಗೆ ಸೂಕ್ತವಾದ ಸಮಯ ಆಮೇಲೆ ಸ್ವಲ್ಪ ಅಂತರ ಬೆಳೆನು ಸಣ್ಣ ಪುಟ್ಟ ತಗೊಳ್ಬೋದು. ಮಳೆ ಸೀಸನ್ ಇರೋದ್ರಿಂದಾಗಿ, ಕಡಲೆಕಾಯಿ ಇವೆಲ್ಲ ಬಿಡುವಂತ ಸೀಸನ್ ಇರೋದ್ರಿಂದಾಗಿ ಆ ಅಂತರ ಬೆಳೆಯಾಗಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸೂಕ್ತವಾದ ಟೈಮ್ ಜೂನ್ ಟೈಮ್ ಅಂತ. ಹನಿ ನೀರಾವರಿ ಇರ್ಬೇಕಾದ್ರೆ ಯಾವ ಟೈಮ್ ಅಲ್ಲಾದ್ರೂ ಮಾಡ್ಬೋದು, ಅದು ಚಳಿಗಾಲದಲ್ಲಿ ನಾಟಿ ಮಾಡಕ್ ಹೋಗ್ಬಾರ್ದು, ಕುಂಠಿತಗೊಳ್ಳುತ್ತೆ. ಅತ್ತ ಬೇಸಿಗೆಗಾಲದಲ್ಲೂ ಮಾಡೋದು ಬೇಕಾಗಿಲ್ಲ, ಜೂನ್ ಟೈಮಲ್ಲಿ ಅದು ಬಿಟ್ಟು ಇವೆರಡು ಚಳಿಗಾಲ ಮತ್ತು ಬೇಸಿಗೆಗಾಲ ಬಿಟ್ಟು ಇನ್ನು ಮಿಕ್ಕ ಟೈಮಲ್ಲೆಲ್ಲ ನಾಟಿ ಮಾಡ್ಬೋದು. ಓಕೆ ಸರ್. ವೀಕ್ಷಕರ, ಎಷ್ಟೊತ್ತು ನಮಗೆ ಶ್ರೀ ಪ್ರಸಾದ್ ಜಿ ಡಿ ಸರ್ ಅವರು ಹೇಳ್ತಾ ಇದ್ರು ಈ ಹಿಪ್ಪು ನೇರಳೆ ಕೃಷಿಯನ್ನು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ, ಮತ್ತೆ ಯಾವ ತಳಿದ್ ಹಾಕಿದ್ದೀನಿ, ಮತ್ತೆ ಇದರಲ್ಲಿ ಚಾಟ್ನಿ ಪದ್ಧತಿ ಅಂತ ಬಂದಾಗ ನಾನು ಯಾವುದು ಮರಗಡ್ಡಿ ಮಾಡ್ತೀನಿ ಅಥವಾ ಜೋಡು ಸಾಲು ಮಾಡ್ತೀನಿ ಅಂತ ಇಷ್ಟೊತ್ತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಅದ್ರ ಕುರಿತಾಗಿ. ಇನ್ನೂ ಇವ್ರದ ಮುಂದುವರೆದ ಭಾಗವಾಗಿ ಇನ್ನೊಂದು ಕಂತಿದೆ, ಆ ಕಂತನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.